ಹೋಗಿ ಹೋಗಿ ಮಾಲಿ ಮೇಡಮ್ ಅಂತ ಮಾತಾಡು. ಇದು ಸರಿಯಾದ ಸಮಯ, ಹೋಗಿ ಮಾತಾಡು, ಯೋಚನೆ ಮಾಡು. ಭೂವಿ ಸುಂದ್ರ, ಏನು ಅದು ಪಿಸು ಪಿಸು? ಜೋರಾಗಿ ಹೇಳು, ನಾವು ಕೇಳಿಸ್ಕೋತೀವಿ. ಏನಿಲ್ಲ ತರಮ್ಮ, ಮಾಲಿನಿ ಮೇಡಮ್ಗೆ ಏನಾದ್ರೂ ಬೇಕಾ ಕೇಳು ಅಂತ ಹೇಳ್ತಿದ್ದೆ ಅಷ್ಟೇ. ಈಗ ತಾನೇ ತಾರ ಕೇಳಲಿಲ್ಲ ಏನ್ ಬೇಕು ಏನ್ ಬೇಡ ಅಂತ. ಮತ್ತೆ ಮತ್ತೆ ಹೋಗ್ಬೇಡಿ, ಡಿಸ್ಟರ್ಬ್ ಆಗುತ್ತೆ. ಅಲ್ಲ, ಎಲ್ರ ಮುಂದೆ ಕೇಳೋದಕ್ಕೆ ಮುಜುಗರ ಆಗಿರ್ಬೋದು, ನಾನು ಹೋಗಿ ಕೇಳ್ಕೊಂಬರ್ತೀನಿ. ಅದು ಬೇಜಾರಾಗುತ್ತೇನೋ ಅಂತ ಇಲ್ಲಿ ಬಂದಿದ್ದೀರನೋ ಅಂತ ನಾನು ಕೇಳಕ್ ಬಂದೆ. ನಾನು ಇರೋದನ್ನ ನೇರವಾಗಿ ಗುಣಗೆ ತಾಕ್ದಂಗ ಹೇಳ್ಬಿಡ್ತೀನಿ. ವಿಷಯಗಳನ್ನ ಮುಚ್ಚಿಟ್ಟು ಅಭ್ಯಾಸ ಇಲ್ಲ ನನಗೆ. ಹೋಗ್ಲಿ ಬಿಡ್ರ, ನೀವು ಹುಷಾರಾಗಿದ್ದೀರಲ್ಲ, ನಂಗಷ್ಟೇ ಸಾಕು. ಅದನ್ನ ಬಯಸವಳು ಯಾಕೆ ಬಂದೆ ಇಲ್ಲಿಗೆ ಅಂದ್ರೆ? ಅಂದ್ರೆ ನಾನು ರೆಸ್ಟ್ ಮಾಡ್ಬೇಕು. ನೀನಿಲ್ಲಿ ಯಾಕೆ ಬಂದಿದ್ಯಾ? ಏನ್ ಬೇಕು ನಿನ್ಗೆ? ನನಗೆ ನಿಮ್ ನಂಬಿಕೆ ಬೇಕಾಗಿತ್ತು. ಅದನ್ ಯಾರಿಗ್ ಕೊಡ್ಬೇಕು ಯಾರಿಗ್ ಕೊಡ್ಬಾರ್ದು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಅಕ್ಕೋರ, ಕೋಪ ಮಾಡ್ಕೋಬೇಡಿ, ಒಂದ್ ಸ್ವಲ್ಪ ನಾನು ಹೇಳೋದನ್ ಕೇಳ್ರ. ನೀವ್ ಅನ್ಕೊಂಡಿರೋ ಹಾಗೆ ಚಾಂದಿನಿ ಅಕ್ಕೋರಿಲ್ಲ, ಅವ್ರು ನಿಮ್ ಹಾಗೆ ಒಳ್ಳೆಯವ್ರ ತರ ತೋರಿಸ್ಕೋತಿದಾರಷ್ಟೇ. ಅವರು ವಿಶ್ವಾಸಘಾತಕರು. ಅವರು ಈ ಮನೆಗೆ ಕೆಟ್ಟದ್ ಮಾಡಕ್ಕೆ ಅಂತಾನೆ ಬಂದಿದ್ದಾರೆ. ಮೊದ್ಲಿಂದನೂ ಅವ್ರು ನಿಮ್ಮನ್ನ ನಂಬಿಸ್ತಾನೆ ಬಂದಿದ್ದಾರೆ. ನೀವ್ ನಂಬೋ ಹಾಗೆ ಅವ್ರು ನಾಟಕ ಮಾಡ್ತಿದ್ದಾರೆ. ನೀವ್ ಅವ್ರ ಮಾತಿಗೆ ಮರಳಾಗಿ ಅವ್ರು ನಂಬಿ ಮೋಸ ಹೋಗ್ತಾ ಇದ್ದೀರಾ ಅಕ್ಕೋರ. ಇದನ್ ನಾನ್ ಹೇಳ್ತಾ ಇಲ್ಲ, ಈಗಾಗ್ಲೇ ಅವ್ರು ನಂಬಿ ಮೋಸ ಹೋಗಿರೋ ನನ್ನ ಹತ್ರ ಇದನ್ ಹೇಳಿದ್ದಾರೆ. ಯಾರದು? ಅವರಿಂದ ಮೋಸ ಹೋಗಿರೋರು ಯಾರು? ಅಕ್ಕೋರ, ಅದನ್ನ ನಾನು ನಿಮ್ಮ ಹತ್ರ ಹೇಳಕ್ ಆಗೋದಿಲ್ಲ. ಅವ್ರು ಚಾಂದಿನಿ ಅಕ್ಕೋರ್ ಬಗ್ಗೆ ಮೊದ್ಲು ನನ್ನ ಹತ್ರ ಇದನ್ ಹೇಳಿದಾಗ ನಾನು ನಂಬಿರ್ಲಿಲ್ಲ. ಆದ್ರೆ ಚಾಂದಿನಿ ಅಕ್ಕೋರ್ ಹತ್ರ ನಾನ್ ಮಾತಾಡ್ದಾಗ್ಲೇ ನನ್ಗ ಅವ್ರು ಏನು ಅಂತ ಅರ್ಥ ಆಗಿದ್ದು. ಓ, ಅವ್ರ ಹತ್ರ ನೀನ್ ಮಾತಾಡಾಗಿದ್ಯಾ? ಏನಂದ್ರು? ಮಾತಾಡು. ಅವ್ರ ಈ ಮನೆಗೆ ಸೇಡ್ ತೀರಿಸ್ಕೊಳಕ್ ಬಂದಿದ್ದಾರೆ ತಾನೆ. ಯಾಕ್ ಮಾತ್ ನಿಂತೋಯ್ತು? ಮಾತಾಡು. ಅಕ್ಕೋರ, ಅವರು ಈ ಮನೆಗೆ ಸೇಡ್ ತೀರಿಸ್ಕೊಳಕ್ಕೆ ಅಂತಾನೆ ಬಂದಿದಾರಂತೆ. ಹಾಗಂತ ಅವರೇ ಹೇಳಿದ್ರ? ಹೌದು ಅಕ್ಕೋರ. ಸರಿ ಬಾ, ಅವ್ರನ್ನ ಕೇಳೋಣ. ಏನ್ ಹಾಗ್ ನೋಡ್ತಿದ್ಯಾ ಅಕ್ಕೋರ? ಅದು ಮೋಸ, ವಂಚನೆ, ವಿಶ್ವಾಸಘಾತ, ಇದ್ರ ಬಗ್ಗೆ ನನಗ್ ಪಾಠ ಮಾಡಕ್ ಬರ್ಬೇಡ ನೀನು. ಇದ್ರ ಬಗ್ಗೆ ಮಾತಾಡೋ ಅಧಿಕಾರ ನಿನಗಿದ್ಯಾ? ಏನ್ ಹೇಳ್ತಿದ್ದೀರ ಅಕ್ಕೋರ? ನಂಗ್ ಒಂದು ಅರ್ಥ ಆಗ್ತಿಲ್ಲ. ಚಾಂದಿನಿ ಅಕ್ಕ ನನ್ನ ಅಕ್ಕ ಅಲ್ಲ, ಬೇರೆ ಯಾರು. ಸರಿ, ಅದನ್ನ ಸೈಡ್ಗಿಟ್ಬಿಡು. ನೀನ್ ಯಾರು? ನಿನ್ ಬಗ್ಗೆ ಹೇಳು. ನೀನ್ ಹೇಳದ್ಯಲ್ಲ
ಮೋಸ ವಂಚನೆ ವಿಶ್ವಾಸಘಾತ ಅಂತ ಅದೆಲ್ಲ ನೀ ನನಗೆ ಮಾಡಿಲ್ವಾ? ನೋಡಿ ತರ ಹೂವಿಗಂಡ ಯಾರು ಅನ್ನೋದು ಕಂಡಿಡಿದ್ಬಿಟ್ಲಂತೆ. ಯಾರೇ ಹೂವಿಗಂಡ? ಅಯ್ಯೋ ಅತ್ತೆ, ಯಾರು ನಿಮಗೆ ಹೇಳಿದ್ದು ನಾ ಹೂವಿಗಂಡನ್ನ ಕಂಡಿಡಿದೆ ಅಂತ? ನಾನ್ ಕಂಡು ಹಿಡ್ದಿರೋದೆ ಬೇರೆ, ನಾನ್ ತೋರ್ಸೋದಕ್ಕಿಂತ ಮುಂಚೆನೆ ನೀವ್ ನೀವೇ ಡಿಸೈಡ್ ಮಾಡ್ಕೊಂಡ್ ಬಿಡ್ತೀರಲ್ಲ. ಸರಿ, ಅದೇನ್ ಕಂಡು ಹಿಡ್ದಿಯೋ ಅದನ್ನಾದ್ರೂ ಹೇಳು. ಅತ್ತೆ ಇಲ್ಲಿ ನೋಡಿ, ಹೂವಿ ಬುಕ್ ಅಲ್ಲಿ ತೆಗ್ದಿರೋ ಫೋಟೋ, ಅದ್ರಲ್ಲಿ ಏನಿದೆ ಹೇಳು. ಅಯ್ಯೋ ಅತ್ತೆ, ಇದ್ರಲ್ಲಿ ಹೂವಿ ಊರಿಂದು ಅಡ್ರೆಸ್ ಇದೆ. ಆ ಅಡ್ರೆಸ್ಗೆ ಉಪ್ಪು ಖಾರ ಹಾಕಿ ಅಲ್ಲಿ ಮೂಲೆಯಲ್ಲಿ ಕುತ್ಕೊಂಡು ನೆಕ್ಕು. ನಾನೆಲ್ಲೋ ಇವಳು ಹೂವಿ ಗಂಡ ಯಾರು ಅಂತ ಕಂಡಿಡಿದ್ಬಿಟ್ಲು ಅನ್ಕೊಂಡ್ರೆ ಅದ್ ಯಾವ್ದೋ ಅಡ್ರೆಸ್ ನಾನು ತೋರಿಸ್ತಾಳೆ. ಓಕೆ ಅತ್ತೆ, ಇದು ತುಂಬಾ ಸಿಂಪಲ್ ವಿಚಾರ ಅಂತ ಅನ್ಕೋಬೇಡಿ, ಇದು ದೊಡ್ಡ ವಿಷಯನೇ. ಅದ್ ಏನಂತ ಮೊದ್ಲು ಹೇಳೆ, ಸುಮ್ಮನೆ ಕ್ಯೂರಿಯಾಸಿಟಿ ಬೆಳೆಸ್ತಾಳೆ. ಹೂವಿಗೆ ಮದ್ವೆ ಆಗಿದೆ ಅಂದ್ರೆ ಈ ವಿಚಾರ ಅವ್ರ ಫ್ಯಾಮಿಲಿಗೆ ಗೊತ್ತೇ ಇರತ್ತಲ್ವಾ? ಈಗ ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾಳೆ ಬೆಳಗ್ಗೆನೆ ನಾವು ಮೂರು ಜನ ಚೆನ್ನವಲ್ಸಕ್ಕೆ ಹೋಗ್ಬಿಡೋಣ. ಅಲ್ಲಿ ಯಾರನ್ನಾರು ಹೂವಿ ಬಗ್ಗೆ ವಿಚಾರಿಸೋಣ. ಅವ್ರನ್ನ ಹೂವಿ ಗಂಡ ಯಾರು, ಹೂವಿ ಯಾರನ್ನ ಮದ್ವೆ ಆಗಿದ್ದಾಳೆ, ಅವನು ಈಗ ಎಲ್ಲಿದ್ದಾನೆ, ಇದೆಲ್ಲ ಡೀಟೇಲ್ಸ್ ಕೇಳೋಣ. ಅವಾಗ ನಮ್ಮ ಕುತೂಹಲಕ್ಕೂ ಒಂದು ಉತ್ತರ ಸಿಕ್ಕಂಗಾಗತ್ತಲ್ವಾ? ಏನೇ ಪ್ರಣತಿ, ಇಂಥದ್ದೆಲ್ಲ ಬೇಕೇನೆ? ಇಂಥ ಯಾವ ಕೆಲಸನೂ ನಾವು ಮಾಡಲ್ಲ. ಸುಮ್ಮನೆ ಇಂಥ ಮಾತುಗಳೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು. ಯಾಕತ್ತೆ ಬೇಡ ಅಂತ ಹೇಳ್ತಾ ಇದ್ದೀರಾ? ಹೂವಿ ವಿಷಯ ತಿಳ್ಕೋಬೇಕು ಅಂತ ನಿಮ್ಗೆ ಆಸಕ್ತಿ ಇಲ್ವಾ? ಪ್ರಣತಿ, ಹಾಗೆಲ್ಲ ಮಾಡಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗೊತ್ತಾಗೋದಾದ್ರೆ ಒಂದಲ್ಲ ಒಂದಿನ ನಮಗ್ ಗೊತ್ತಾಗುತ್ತೆ. ನಾವು ಹೋಗಿ ಅವ್ರ ತಾಯಿಗೆ ಹೇಳಿ ಅವ್ರ ವಿಷಯ ಗೊತ್ತಿಲ್ದಿದ್ರೆ ದೊಡ್ಡ ರಾಧ ಅಂತ ಆಗುತ್ತೆ. ಗೊತ್ತಾಗೋ ಟೈಮ್ಗೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಸುಮ್ಮನೆ ಇರೋಣ. ಏನಂತೀರಾ ಅಕ್ಕ? ಹೌದು ತ. ನಾವ್ ಹೇಳಿದ್ರೆ ಏನಂತೆ, ಅವ್ರಿಗೂ ವಿಚಾರ ಗೊತ್ತಾದ್ರೆ ಒಳ್ಳೇದೇ ಅಲ್ವಾ? ಇದೆಲ್ಲ ಇಷ್ಟು ಸುಲಭ ಅಂತ ಅನ್ಕೋಬೇಡ ಪ್ರಣತಿ. ಹೂವಿ ಮದ್ವೆ ವಿಷಯ ನಾವೇ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ಇನ್ನು ಅವ್ರ ತಾಯಿ ಎಷ್ಟು ನೊಂದ್ಕೋತಾಳೋ ಏನು. ಅದು ಅಲ್ಲದೆ ನಾಳೆ ದಿನ ನಾವ್ ಇದನ್ನೆಲ್ಲ ಮಾಡ್ತಿದೀವಿ ಅಂತ ಹೂವಿಗೆ ಗೊತ್ತಾದ್ರೆ ಎಂತ ಆಘಾತ ಆಗುತ್ತೆ. ಅವಳ ಮನ್ಸು ಎಷ್ಟು ನೋವಾಗತ್ತೆ ಯೋಚನೆ ಮಾಡು. ಅದರಿಂದ ಅವಳು ಏನಾದ್ರೂ ಮಾಡ್ಕೊಂಡ್ರೆ ನಾವೇನ್ ಮಾಡಿ ಸಾಯ್ಬೇಕು? ನನ್ಗಂತೂ ಹೇಳಿ ಹೇಳಿ ಸಾಕಾಗೋಗಿದೆ ತಾರ. ಇವಳಗದ್ ಏನಾಗಿದೆಯೋ ಏನೋ ಹುಚ್ಚಿಡಿದ್ ಬಿಟ್ಟಿದೆ. ಒಟ್ಟಿನಲ್ಲಿ ಇವಳಿಗೆ ಹೂವಿ ಗಂಡ ಯಾರು ಅಂತ ತಿಳ್ಕೋಬೇಕು, ಅದಕ್ಕೆ ತುದಿಗಾಲಲ್ಲಿ ನಿಂತು ಬಿಟ್ಟಿದ್ದಾಳೆ. ನನ್ ಮಾತು ಕೇಳ್ತಿಲ್ಲ ಇವಳು. ಪ್ರಣತಿ, ನೀನ್ ಒಂದ್ ಮಗು ತಾಯಿಯಾಗಿ ಇದನ್ನೆಲ್ಲ ಯೋಚನೆ ಮಾಡ್ಬೇಕು. ಇದೆಲ್ಲ ಸೂಕ್ಷ್ಮವಾದಂತ ವಿಷಯ, ಸುಮ್ನೆ ಇದರಿಂದ ಬೇರೆಯವ್ರ ತೊಂದರೆ ಆಗೋ ತರ ನಡ್ಕೋಬಾರ್ದು. ತಾರ ಕರೆಕ್ಟ್ ಆಗಿ ಹೇಳಿದಾಳೆ, ಇನ್ನಾದ್ರೂ ಆ ವಿಷಯದ ಹಿಂದೆ ಹೋಗೋದನ್ನ ಬಿಡು. ಸರಿ ಅತ್ತೆ.